ಕಲಬುರಗಿ ಜಿಲ್ಲಾಡಳಿತ ಹಾಗೂ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ದಿನಾಚರಣೆ ಸಮಿತಿ ಕಲಬುರಗಿ ಇವರ ವತಿಯಿಂದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವ ದಿನಾಚರಣೆ 2022 ರ ಅಂಗವಾಗಿ ಆಯೋಜಿಸಿದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೆರವೇರಿಸಿದರು ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ಸಚಿವ ಭಗವಂತ ಕೂಬಾ ರಾಜ್ಯದ ಸಚಿವರಾದ ಮುರುಗೇಶ್ ನಿರಾಣಿ ಅರಗ ಜ್ಞಾನೇಂದ್ರ ಮುನಿರತ್ನ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೆಗೂರ್ ಹಾಗೂ ಶಾಸಕರು ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೊಹಮ್ಮದ್ ಶಫಿ ಟಿವಿಟ ನ್ಯೂಸ್ ಕನ್ನಡ ಕಲಬುರಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲ್ಲೂಕು ಆಡಳಿತ ಮತ್ತು ತಾಲ್ಲೂಕು ವಿಶ್ವಕರ್ಮ ಸಮಾಜ ಮೂಡಿಗೆರೆ ವತಿಯಿಂದ ವಿಶ್ವಕರ್ಮ ಜಯಂತೋತ್ಸವ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ವಿಶೇಷ ಉಪನ್ಯಾಸನವನ್ನು ನೀಡಿದ ಕೆಪಿ ರಘುಪತಿ ಪುರೋಹಿತರು ವಿಶ್ವಕರ್ಮ ಜಯಂತಿಯ ಮಹತ್ವ ಆಚರಣೆ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲ್ಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ವಿಠಲಾಚಾರ್ ಮಾತನಾಡಿ ಕುಲಬಾಂಧವರಿಗೆ ಜಯಂತಿಯ ಶುಭಾಶಯ ತಿಳಿಸಿದರು ಶಾಸಕ ಎಂಪಿ ಕುಮಾರಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಚ್ಪಿ ಮಂಜುನಾಥ್ ಚಂದ್ರಶೇಖರ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕನ್ನೇಹಳ್ಳಿ ಖಜಾಂಚಿ ರಮೇಶ್ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಾವತಿ ಸೇರಿದಂತೆ ಹಲವರು ಹಾಜರಿದ್ದರು ಕಿರಣ್ ಟಿವಿ 8 ಕನ್ನಡ ಚಿಕ್ಕಮಗಳೂರು ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಹೆಚ್ಚು ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವ ನೀರಿನಿಂದಾಗಿ ಪ್ರವಾಹ ಉಂಟಾಗಿ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿಯಲ್ಲಿ ಸಿಲುಕಿರುವ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ತಾಲೂಕು ಆಡಳಿತದಿಂದ ಔಷಧಿ ಆಹಾರ ಸಾಮಗ್ರಿಗಳನ್ನು ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಯಳಕೊಂದಿ ಹತ್ತಿರದ ಕರಕಲಗಡ್ಡಿ ನಡುಗಡ್ಡಿಯಲ್ಲಿ ತಿಪ್ಪಣ್ಣ ಕರಕಲಗಡ್ಡಿ ಎನ್ನುವವರು ಕಾಯಿಲೆಗೆ ತುತ್ತಾಗಿದ್ದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿಯವರು ಆರೋಗ್ಯ ತಂಡದೊಂದಿಗೆ ತೆರಳಿ ಔಷಧಿ ಆಹಾರ ಸಾಮಗ್ರಿಗಳನ್ನು ತಲುಪಿಸಿದ್ದಾರೆ ಈ ವೇಳೆ ಪಿಐ ಸಂಜೀವ್ ಕುಮಾರ್ ಅಗ್ನಿಶಾಮಕ ದಳದ ಹೊನ್ನಪ್ಪ ಕಂದಾಯ ನಿರೀಕ್ಷಕ ರಾಘವೇಂದ್ರ ಡಾಕ್ಟರ್ ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಸಲಿಂಗಪ್ಪ ಬಶಂತ್ರಿ ಟಿವೇಟ ನ್ಯೂಸ್ ಕನ್ನಡ ಲಿಂಗಸಗೂರು ಜೇವರ್ಗಿ ತಾಲೂಕಿನ ಜರಟಗಿ ಗ್ರಾಮದಲ್ಲಿ ಶ್ರೀ ಸಕಲ ಸೃಷ್ಟಿಕರ್ತ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಯಿತು ವಿರಕ್ತ ಮಠದ ಪೂಜ್ಯರಾದ ಶ್ರೀ ಮಹಾಂತ ಮಹಾಸ್ವಾಮಿಗಳು ಅಧ್ಯಕ್ಷತೆಯನ್ನು ವಹಿಸಿದರು ಎಡಿಎನ್ಡಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಬಿಜಿ ಮಲ್ಲಾಡ್ ಪ್ರಾಸ್ತಾವಿಕ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಅಣ್ಣರಾವ್ ನೆಷ್ಟಿ ದೇಶಮುಖ ಹಾಗೂ ರಾಜಶೇಖರ ನೆಷ್ಟಿ ದೇಶಮುಖ ಹಾಜರಿದ್ದರು ಈ ವೇಳೆ ಗ್ರಾಮ ಪಂಚಾಯಿತಿ ಮೇಲಾಧಿಕಾರಿ ಹಾಗೂ ಅಧ್ಯಕ್ಷರು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ವಿಶ್ವಕರ್ಮ ಯುವಕರ ಅಭಿವೃದ್ಧಿ ಸಂಘದವರು ವಿಶ್ವಕರ್ಮ ಜಯಂತಿಗೆ ಆಗಮಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿದರು ಶರಣು ಬಡಿಗೇರ್ ಟಿವಿಟ ನ್ಯೂಸ್ ಕನ್ನಡ ಜೇವರ್ಗಿ ಸಿಂಧನೂರಿನ ವನಸಿರಿ ಫೌಂಡೇಶನ್ ಒಳಭಳ್ಳಾರಿ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀಮತಿ ಹಂಪಮ್ಮ ವೆಂಕಟರಾವ್ ಬಾದಾರ್ಲಿ ಸ್ಮಾರಕ ಪ್ರೌಢಶಾಲೆ ಜನತಾ ಕಾಲೋನಿ ಸಿಂಧನೂರು ಸಂಯುಕ್ತ ಆಶ್ರಯದಲ್ಲಿ ವನಸಿರಿ ಫೌಂಡೇಶನ್ ರಾಜ್ಯ ಉಪಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ ಅವರ ಹುಟ್ಟು ಹಬ್ಬದ ಅಂಗವಾಗಿ 29 ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಜನತಾ ಕಾಲೋನಿಯ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಎಸ್ ವಿ ಪಾಟೀಲ್ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟು ಹಬ್ಬ ಗೃಹ ಪ್ರವೇಶ ಹಾಗೂ ಇನ್ನಿತರ ಕಾರ್ಯಕ್ರಮವನ್ನು ಸಸಿಗಳನ್ನು ನೆಡುವ ಕಾರ್ಯಕ್ರಮದ ಮೂಲಕ ಆಚರಿಸಬೇಕು ಅಂತ ಹೇಳಿದರು ಈ ವೇಳೆ ವನಸಿರಿ ಫೌಂಡೇಶನ್ ರಾಜ್ಯ ಕಾರ್ಯದರ್ಶಿ ಶರಣೇಗೌಡ ಹೆಡಗನಾಳ ಸದಸ್ಯರಾದ ವೆಂಕಟರೆಡ್ಡಿ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಸಲಿಂಗಪ್ಪ ಭಜಂತ್ರಿ ಟಿವೇಟ ನ್ಯೂಸ್ ಕನ್ನಡ ಸಿಂಧನೂರು